ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯಾ? ಸಿದ್ದರಾಮಯ್ಯ 2.5 ವರ್ಷ ಅಷ್ಟೇನಾ ಸಿಎಂ ಆಗೋದು? ಮೈಸೂರಲ್ಲಿ ಸಿಎಂ ಮಾತನಾಡಿದ್ದು ಅಧಿಕಾರದ ಬಗ್ಗೆನಾ ಅನ್ನುವ ಪ್ರಶ್ನೆಯನ್ನ ಇವತ್ತು ಅವರು ಆಡಿದಂತಹ ಭಾಷಣದ ಕೊನೆಯ ಮಾತುಗಳು ಈ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸಿದ್ದರಾಮಯ್ಯ ಅವರು ತನ್ನ ಭಾಷಣದ ಕೊನೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಮತ್ತೊಮ್ಮೆ ವಿಶ್ ಮಾಡ್ತಾರೆ ದಸರಾಗೆ. ಆಗ ಹೇಳ್ತಾರೆ ಮತ್ತೊಂದು ವರ್ಷ ಅಂದ್ರೆ ಇನ್ನೊಂದು ವರ್ಷ ನನಗೆ ದೇವಿ ಆಶೀರ್ವಾದ ಮಾಡ್ತಾಳೆ, ಅಧಿಕಾರವನ್ನು ನಡೆಸ್ಕೊಂಡು ಹೋಗೋದಕ್ಕೆ ನನಗೆ ಆಕೆ ಆಶೀರ್ವಾದ ಮಾಡಲಿ, ದೇವಿ ಇನ್ನೊಂದು ವರ್ಷ ತನಕ ಆಶೀರ್ವಾದ ಮಾಡಲಿ ಅಂತ ಹೇಳಿ ದಸರಾ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯ ಕೊನೆಯಲ್ಲಿ ಅವರ ಭಾಷಣದ ಕೊನೆಯಲ್ಲಿ ಈ ಮಾತನ್ನ ಹೇಳ್ತಾರೆ. ಇನ್ನೊಂದು ವರ್ಷದ ತನಕ ಕೆಲಸ ಮಾಡಲು ಶಕ್ತಿ ಕೊಡಲಿ ಅಂತ ದೇವಿ ಚಾಮುಂಡಿಗೆ ನಾನು ಬೇಡಿಕೊಳ್ತೇನೆ ಅಂತ ಸಿಎಂ ಹೇಳ್ತಾರಲ್ಲ ಭಾಷಣದ ಕೊನೆಯಲ್ಲಿ, ಆ ಒಂದು ಸಂದರ್ಭದಲ್ಲಿ ಮಾತು ಮಾತಿಗೂ ಚಾಮುಂಡಿಯನ್ನು ಕೂಡ ಸಿದ್ದರಾಮಯ್ಯ ಅವರು ನೆನಪಿಸ್ಕೊಂಡ್ರು ಅಥವಾ ಆಕೆಯನ್ನು ನೆನೆಸ್ಕೊಂಡು ಅಲ್ಲಿ ಭಾಷಣವನ್ನು ಮಾಡಿದ್ರು. ಸಿದ್ದರಾಮಯ್ಯ ಅವರು ಮಾಡಿದಂತಹ ಈ ಭಾಷಣದ ಕೊನೆ ತುಣುಕಿದೆಯಲ್ಲ ಅಥವಾ ಆ ಕೊನೆ ಮಾತಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದ್ದು ಮಾತ್ರ ಅಲ್ಲ, ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೂ ಕಾರಣ ಆಗಿದೆ. ಸಿದ್ದರಾಮಯ್ಯವರು ಯಾಕೆ ಹೇಳಿದ್ರು ಆ ಮಾತನ್ನ? ಒಂದು ವರ್ಷ ಮಾತ್ರ ಹಾಗಾದ್ರೆ ಅವರಿಗೆ ಇನ್ನು ಮುಂದೆ ಅಧಿಕಾರ ಅವಧಿ ಇರೋದಾ? ಇಂತಹ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಇನ್ನೊಂದು ವರ್ಷದ ಉತ್ತಮವಾದಂತ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರೂ ಕೂಡ ತಿಳಿಸಿ. ನಾವೇ 5 ವರ್ಷ ಆಡಳಿತ ಮಾಡ್ತೀವಿ, ಪ್ರಜಾಪ್ರಭುತ್ವದ ಬುಡವನ್ನ ಅಲ್ಲಾಡಿಸಬಾರದು ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ವರ್ಷ ಆಡಳಿತ ಮಾಡೋದು ನಾವೇ ಮಾಡೇ ಮಾಡ್ತೀವಿ, ಯಾರು ಕೂಡ ಪ್ರಜಾಪ್ರಭುತ್ವದ ಬುಡವನ್ನ ಅಲ್ಲಾಡಿಸಬಾರದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನಾವು 136 ಸೀಟ್ ಗೆದ್ದು ಸರ್ಕಾರ ಮಾಡಿದ್ದೇವೆ, 5 ವರ್ಷ ಆಡಳಿತ ಮಾಡಿಯೇ ಮಾಡ್ತೇವೆ, ಎಷ್ಟೇ ಕಷ್ಟ ಬಂದರೂ ದೇವಿಯ ಆಶೀರ್ವಾದ ನಮಗೆ ಇದೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 5 ವರ್ಷ ಆಡಳಿತ ಮಾಡಿಯೇ ಮಾಡ್ತೇವೆ ಅನ್ನೋದರ ಜೊತೆಗೆ ಅವರು ಭಾಷಣದ ಕೊನೆಯಲ್ಲಿ ಹೇಳಿದಂತಹ ಮಾತುಗಳು ಕೂಡ ಈಗ ಚರ್ಚೆಗೆ ಕಾರಣ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಏನು ಭಾಷಣ ಮಾಡಬಹುದು ಅನ್ನುವ ಕುತೂಹಲಕ್ಕೆ ಇವತ್ತು ಸಾಕಷ್ಟು ವಿಚಾರಗಳನ್ನು ಕೂಡ ಅವರು ಜನರ ಮುಂದಿಟ್ಟರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.